ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ನನಗೆಲ್ಲರೂ ಹೇಳ್ತಾರೆ, ನೀವು ಯಾವಾಗ ನೋಡಿದ್ರು ನಾನ್ ವೆಜ್ ಮಾಡ್ತೀರಿ, ನಾನ್ ವೆಜ್ ಮಾಡ್ತೀರಿ, ವೆಜ್ ಮಾಡೋದೇ ಇಲ್ಲ ಅಂತ. ಆ್ಯಕ್ಚುಲಿ ಮಾಡ್ತೀನಿ ವೆಜ್, ಆದರೆ ಕಮ್ಮಿ. ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ ವೆಜ್ ಮಾಡಿದರೆ, ಅದಕ್ಕೋಸ್ಕರ ಹೆಚ್ಚಾಗಿ ಏನಾದರೂ ಒಂದು ನಾನ್ ವೆಜ್ ಇರ್ತದೆ. ಇವತ್ತು ನಾನು ವೆಜ್ ದೊಣ್ಣೆ ಬಿರಿಯಾನಿ ಮಾಡ್ತಿದ್ದೇನೆ, ಮತ್ತು ಅದರ ಜೊತೆ ಬ್ರೆಡ್ ಫ್ರೂಟ್ ಅಂದರೆ ಜೀಕುಚ್ಚೆದು ಫ್ರೈ ಮಾಡ್ತಿದ್ದೇನೆ. ಅದರ ರೆಸಿಪಿ ನೋಡುವ. ಈ ವಿಡಿಯೋನ ಎಂಡ್ ತನಕ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೊಸ ಹೊಸಬ್ರು ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವಿವತ್ತು ವೆಜ್ ದೊಣ್ಣೆ ಬಿರಿಯಾನಿ ಮತ್ತು ಬ್ರೆಡ್ ಫ್ರೂಟ್ ಅಂದರೆ ಜೀಕುಚ್ಚಿದು ಫ್ರೈ ನೋಡುವ ಹೇಗೆ ಮಾಡೋದು ಅಂತ. ಮೊದಲಿಗೆ ಒಂದು ಬಾಣಲಿಗೆ ಘೀ ಹಾಕಿ ಅದಕ್ಕೆ ಒಂದು ಟೀಸ್ಪೂನ್ ಜೀರಿಗೆ, ಒಂದು ಟೀಸ್ಪೂನ್ ಸೌಂಫ್, ಮತ್ತು ಎರಡು ಅಥವಾ ಮೂರು ಇಲೈಚಿ, ಏಲಕ್ಕಿ, ಮತ್ತು ಸ್ವಲ್ಪ ಪೆಪ್ಪರ್ ಹಾಕಿ, ಒಂದೆರಡು ಟೀಸ್ಪೂನ್ ಪೆಪ್ಪರ್ ಹಾಕಿ ಫ್ರೈ ಮಾಡಿ. ನಂತರ ಇದಕ್ಕೆ ಒಂದು ಚಿಕ್ಕ ಪೀಸ್ ದಾಲ್ಚಿನಿ ಅಂದರೆ ಕೆತ್ತೆ, ಮತ್ತು ಇದಕ್ಕೆ ಒಂದು ಎರಡು ಸ್ಟೋನ್ ಫ್ಲವರ್ ಕಲ್ಲಿನ ಹೂ ಅಂತ ಸಿಗ್ತದೆ ಅದನ್ನು ಹಾಕಿ, 15 ಬೆಳ್ಳುಳ್ಳಿ, ಮತ್ತೊಂದು ಚಿಕ್ಕ ಪೀಸ್ ಶುಂಠಿ ಹಾಕಿ ಫ್ರೈ ಮಾಡಿ. ನಂತರ ಇದಕ್ಕೆ ಒಂದು 15 ಗ್ರೀನ್ ಚಿಲ್ಲೀಸ್ ಹಾಕಿ, 3 ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟುವರೆಗೆ ಫ್ರೈ ಮಾಡಿ. ಈಗ ಇದಕ್ಕೆ 2 ಟೊಮೆಟೊ ಮತ್ತು 1 ಹಿಡಿಯಷ್ಟು ಪುದೀನ, 2 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಬೇಕು. ಇದು ತಣ್ಣಗಾದ ನಂತರ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು, ಸ್ಮೂತಾಗಿ ಗ್ರೈಂಡ್ ಮಾಡಬೇಕು. ಈಗ ಒಂದು ಪಾತ್ರೆಗೆ 3 ಟೀಸ್ಪೂನ್ ಘೀ ಹಾಕಿ ಅದಕ್ಕೆ 4 ಪುಲಾವ್ ಎಲೆ ಹಾಕಿ, ಒಂದು 3 ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಬ್ರೌನ್ ಆಗುವ ತನಕ ಫ್ರೈ ಮಾಡಬೇಕು, ಸ್ವಲ್ಪ ಲೈಟ್ ಬ್ರೌನ್ ಆಗುವ ತನಕ ಫ್ರೈ ಮಾಡಿ. ಈಗ ಇದಕ್ಕೆ 1 ಹಿಡಿಯಷ್ಟು ಮೆಂತ್ಯೆ ಸೊಪ್ಪು ಹಾಕಿ, ಮತ್ತು ಎಲ್ಲ ವೆಜಿಟೇಬಲ್ಸ್ ಅಂದರೆ ಕ್ಯಾರೆಟ್, ಪೊಟೇಟೋ, ಬೀನ್ಸ್, ಮತ್ತು ಗ್ರೀನ್ ಪೀಸ್, ಮತ್ತು ಕಾಲಿಫ್ಲವರ್ ಹಾಕಿ ಒಳ್ಳೆ ಫ್ರೈ ಮಾಡಿ. ಸ್ವಲ್ಪ ಒಂದು 5 ಮಿನಿಟ್ಸ್ ಅಟ್ಲೀಸ್ಟ್ ಫ್ರೈ ಮಾಡಿ.
ಈಗ ಇದಕ್ಕೆ 1 ಟೀಸ್ಪೂನ್ ಅರಶಿನ ಪುಡಿ, ಮತ್ತು ನಾವು ಮಸಾಲ ರುಬ್ಬಿಟ್ಟ ಮಸಾಲ ಉಂಟಲ್ಲ ಅದನ್ನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ಅಟ್ಲೀಸ್ಟ್ 5 to 10 ಮಿನಿಟ್ಸ್ ನೀವು ಫ್ರೈ ಮಾಡಿ. ಈಗ ಇದಕ್ಕೆ ಸೋಕ್ ಮಾಡಿದ ರೈಸನ್ನು ಹಾಕಿ, ನಾನು ಜೀರಾ ರೈಸ್ ಯೂಸ್ ಮಾಡ್ತಿದ್ದೇನೆ. ಇದನ್ನು ನಾನು 20 ನಿಮಿಷ ನೀರಿನಲ್ಲಿ ನೆನೆಸಿಟ್ಟಿದ್ದೆ, ಸೊ ಅದನ್ನೀಗ ಹಾಕ್ತಿದ್ದೇನೆ. ಇದನ್ನು ನಾನು 4 ಕಪ್ ರೈಸ್ ತೆಕ್ಕೊಂಡಿದ್ದೇನೆ, ಸೊ ನಾನು 8 ಕಪ್ ನೀರು ಹಾಕ್ತಿದ್ದೇನೆ. ಆದರೆ 8 ಕಪ್ ಹಾಕೋದಿಲ್ಲ, ಯಾಕೆಂದರೆ ಆಲ್ರೆಡಿ ಅದರಲ್ಲಿ ಸ್ವಲ್ಪ ನೀರುಂಟು. 6 ಕಪ್ ನೀರು ಹಾಕ್ತಿದ್ದೇನೆ. ನೀರು ಹಾಕಿ ಬಾಯ್ಲ್ ಆದ ನಂತರ ಕವರ್ ಮಾಡಿ ಸ್ಲೋ ಫ್ಲೇಮಲ್ಲಿ ಒಂದು 15 ಮಿನಿಟ್ಸ್ ಇಡಿರಿ. ನೋಡಿ ಅದು ಕುಕ್ ಆಗಿದೆ ಇಲ್ವಾ ಅಂತ ಗೊತ್ತಾಗ್ತದೆ. ಆಗ ಇದನ್ನು ಕವರ್ ಮಾಡಿದ ನಂತರ ಒಂದೇನಾದರೂ ಹೆವಿ ಏನಾದರೂ ಅದರ ಮೇಲೆ ಇಡಿರಿ, ಅಂದರೆ ಕಲ್ಲು ಅಥವಾ ವೆಸಲ ಯಾವುದಾದ್ರೂ ಆಗ್ಬೋದು. ಅದರ ನಂತರ ಅದನ್ನು ಸ್ವಲ್ಪ ಓಪನ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿ ಓಪನ್ ಮಾಡಿ ಅದನ್ನು ಹಾಕಿ ಇಡಿರಿ, ಮತ್ತೆ ಸರ್ವ್ ಮಾಡಿ. ಈಗ ನಾವು ಗುಜ್ಜೆ ಫ್ರೈ ಅಂದರೆ ಬ್ರೆಡ್ ಫ್ರೂಟ್ ಫ್ರೈಯನ್ನು ನೋಡುವ. ಬನ್ನಿ ಹೇಗೆ ಮಾಡೋದು ಅಂತ ನೋಡುವ. ಈಗ ನಾನು ಜಿಗುಜ್ಜೆ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಮೊದಲಿಗೆ ಜಿಗುಜ್ಜೆಯನ್ನು ಹೀಗೆ ಕಟ್ ಮಾಡಿ, ಅದಕ್ಕೆ 2 ಟೀಸ್ಪೂನ್ ಚಿಲ್ಲಿ ಪೌಡರ್, 1 ಟೀಸ್ಪೂನ್ ಹಳದಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ. 2-3 ಟೀಸ್ಪೂನ್ ನೀರು ಹಾಕಿ ಮಿಕ್ಸ್ ಮಾಡಿ. ಇದನ್ನು 2 ಟೈಪ್ ನೀವು ಫ್ರೈ ಮಾಡ್ಬೋದು. ಒಂದು ಶ್ಯಾಲೋ ಫ್ರೈ ಮಾಡ್ಬೋದು, ಇನ್ನೊಂದು ಡೀಪ್ ಫ್ರೈ ಮಾಡ್ಬೋದು. ನಿಮಗೆ ಹೇಗೆ ಬೇಕು ಹಾಗೆ ಮಾಡ್ಬೋದು. ನಾನು 2 ತೋರಿಸ್ತಿದ್ದೇನೆ. ಫಸ್ಟ್ ಶ್ಯಾಲೋ ಫ್ರೈ ಮಾಡ್ತಿದ್ದೇನೆ. ಇದನ್ನು ನೀವು ರವದಲ್ಲಿ ಕೋಟ್ ಮಾಡಿ ಮತ್ತೆ ಫ್ರೈ ಮಾಡಿ. ಫಸ್ಟ್ ರವದಲ್ಲಿ ಕೋಟ್ ಮಾಡಿ ಮತ್ತೆ ಫ್ರೈ ಮಾಡಿ. ಇದು ಡೀಪ್ ಫ್ರೈ ಮಾಡ್ತಿದ್ದೇನೆ ಈಗ. 2 ಸೈಡ್ ಚೆನ್ನಾಗಿ ಫ್ರೈ ಆದ ನಂತರ ತೆಗೆದಿಡಿಯರು ಇದನ್ನು. ನಮ್ಮ ವೆಜ್ ದೊಣ್ಣೆ ಬಿರಿಯಾನಿ ಮತ್ತು ಬ್ರೆಡ್ ಫ್ರೂಟ್ ಅಂದರೆ ಗುಜ್ಜೆ ಫ್ರೈ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಹೊಸೊಬ್ಬರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆ, ಎಲ್ಲರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.